ಸರ್ಜೋಡಿ ಕಲಾವಂತರು ಸಂಗೋಗಿ ಹಿರಗಪ್ಪಣ್ಣವರು ನಾಲ್ಕತ್ತೊಂದು 10 ವರ್ಷ 20 ವರ್ಷ ಲೆಕ್ಕ ಹೇಳಿದ್ರು ಅವರು ಹಿರಿಯ ಕಲಾವಂತರು. ಹೌದು, 10 ವರ್ಷದಿಂದ ನಾ ಸಣ್ಣ ಬಿದ್ದ ಸುರುಗಳಿ ಶಿವನ ಮಾಸ್ತರ ಬಳಿ ಬಂದು ನಾ ಪದ ಒಯ್ತಿದ್ದ. 30 ವರ್ಷ ಹಾಡ್ಯಾರ ಅವನು ಪದ ನಮ್ಮ ಊರಾಗ, ನಮ್ಮ ಕಾಕ ಇಲ್ಲಿ ಇನ್ಮೇಲೆ ಹಾಡೋರು. ಆ ಟೈಮ್ನಾಗ ನಾ ಅವನ ಬಲಿ ಪದವಲಿಗೆ ಬರ್ತಿದ್ದ, ನನಗ ಹಂಗನೂ ಅನುಭವ ಇದ್ದಿಲ್ಲ. ಅವಾಗ ಕಲಿಸಿದ್ದೆ ನನಗ, ಯಾರೋ ಇಲ್ಲಾರ ಶಿವಣ್ಣ ಮಾಸ್ತರ. ಹೌದು, ಅವರು ನನ್ ಕಲಿಸಿದ್ರು. ಮುಂದೆ ನಾ ಜನರಲ್ ದಾಗ ಮತ್ತೆ ಹಾಡ್ಕೊತೀಗ ನಾಡತ್ರಲ್ಲಗ ನಿಂಗರಾಯ ಮತ್ತೆ ಹಾಡ್ತಿ. ಹೌದು, ಏನು ನಾಡತ್ರಲ್ಲಗ ನಾ ಶಿವಣ್ಣ ಮಾಸ್ತರ ಕೇಳ್ದ, ನನಗ ಹೊಸ ಪದ ಬೇಕು. ಈ ಟೇಜಿಗೆ ಹಾಡಿ ಮತ್ತೊಂದು ಟೇಜಿಗೆ ನಾ ಹೊಸ ಹಾಡೋ, ನನಗೆ ಹೊಸ ಬೇಕಂದು ಕೂಡಲೇ ಶಿವನ ಮಾಸ್ತರ್ ನನಗ ಏನ್ ಹೇಳ್ದ, ನನಗ ದಿನಾನು ಪೂರ್ತಿ ಪದ ಬರೆದ ಮನೆಯಲ್ಲ ತಮ್ಮ ನನ್ನ ಹಿಂದೆ ಬಾಳದ ಭಾರದಾನಿ. ಅರವತ್ತೆಪ್ಪತ್ತ ಎಕರೆ ಹೊಲ ಕುರಿ ದನ ನನ್ನ ಹಿಂದೆ ಬಾಳದಪ್ಪ, ನೀ ನಾಡ ಮೇಲೆ ಬೆಳಿತಿ. ಹೌದು, ಯಾರು ಪದ ಕೊಡ್ತಾರೆ ಅವ್ರು ಹಾಡ್ ಕೊಟ್ಟು ಹೋಗತ್ತೇಳಿ ಹೇಳೋ ಹೇಳಿ ನೀನೇ ಕರ್ಕೊಂಡ್ ಬಾ. ಹೌದು, ಮತ್ತ ಮೇಲಾಗಿ ಏನ್ ಹೇಳ್ತಾ, ನನ್ನ ಅಡಪ್ ಮಹಾರಾಜರು ಕೂಡ ನನ್ನ ಭೇಟಿಯಾಗ್ಯದ, ಸ್ವಾಮಿಲಿಂಗ್ ಮಹಾರಾಜರು ಕೂಡ ನನ್ನ ಭೇಟಿಯಾಗ್ಯದ. ಮಾತು ಮಾತಾಡದ ಕ್ವಾಣ ಮಾತಾಡದಂಗ, ಮಾತ ಅರ್ಥ ಕಲ್ಲವಂತರ ಮಾತಾಡ್ಬೇಕ, ಆರ ಮಿದು ಮಾತಾಡ್ಬೇಕು. ಈಗ ನಾ ಸಣ್ಣ ಒಂದು 10 ವರ್ಷನ ಹಾಡ್ಕೊಂಡ ನಿನ್ನೆಗೆ ಸುಮ್ಮ ಹಿರಗಪ್ಪ ಅಂತ ಅಂದ ನಾನು. ನಾವು ಸುಮ್ಮ ನಿಮಗೆ ಏನಾರ ನೆನಪು ತೆಗೆದು ಯಾವಾಗ ನಿಮ್ಮ ಮಗನ ಮೇಲೆ ಮಾತಾಡ್ಬೇಕಾದ್ರೆ ತಿಳಿದು ಮಾತಾಡ್ಬೇಕು ಅವರು. ಈಗ ನಾವೇನ್ ಅವ ನಿನಗ ಮತ್ತೇನ್ರಿ ಹೇಳೋಣ ನನಗ, ಈ ಮಾಂತು ನಾ ಕಲಿಸಿನಪ್ಪ ಮತ್ತೇನದ ನನಗ್ ಬಿಟ್ಟೋಗ ಅವನಿಗೆ ಬೈ ಅಂತ ಹೇಳೇನೆ ನಿನಗ. ಹೇಳೋರೆ ಕರ್ಸಾಮ ಯಾಕತ್ ಕೇಳಿದ್ರಿ ಇಲ್ಲಿ, ಯಾಕಂದ್ರೆ ಗಜ್ಜಿಗದ ಈಗ ಅವನಿಗೆ ಕರ್ಸೋನು. ಅವನಿಗೆ ನಾವು ಜಗಳನೇ ಇಲ್ಲ ಅವನಿಗೆ ನನಗೆ ಎಂದನು. ಫೋನ್ಯಾಗ ಮಾತಾಡ್ತೀವಿ, ಹಂಗೆ ಹಾಡ್ದು ಕೊಡ್ತೀವಿ, ಹಂಗ ಹಾಡ್ತೇವಪ್ಪ, ಹಿಂಗ ಹಾಡ್ತೇವ, ಹಂಗೆ ಹೊಂಟಿಗೆ ನಾವು ಯಾವೊಂದು ಬರೆದ್ರು ಕೊಡ್ತಾರ ಹಾಡ್ತೀವಿ. ಹೌದು, ಇವ್ ನಡುವು ನೀವು ಕುಂಟ್ರತನ ಮಾಡಿ ಎಸ್ ಮೇಳಿ ಮುಳ್ಳೆತ್ತಿರತ್ತ ಚಟಾರೇ. ನೀ ಏನಾರ ನನ್ನ ಬಗ್ಗೆ ನೀ ನನಗ ಈಗ ಸಣ್ಣ ವಿದ್ಯೆ ನಾನು ದೊಡ್ಡವನಿದಿ, ನನಗೆ ನೀ ಮನೇಲಾರ್ದೆ ಹಾಡ್ಬೇಕತ್ತಿದ್ದಂದ್ರೆ ನನಗೆ ಸರ್ತಿ ಮಾಡು, ಸರ್ತಿ ಮಾಡು. ಮುಂದಿನ ಸಂಜೆ ನಾರೇ ಒಬ್ಬನೇ ಹಾಡ್ತೀನಿ, ಹಿಂದಿನ ಒಬ್ಬನೇ ಬುಕ್ಕ ನಂಬಲ್ಲಿ. ಭೂತಾಳ ಮಾಸ್ತರ ಫೋನ್ ಹಚ್ಚಿ ಈಗ ಎರಡು ಸಂದ ಹಾಡಿನ್ರಿ ದೇವರ ಪದ. ಈ ಪದ ಯಾರೇ ಈ ಜನರಿಂದ ಚಾನ್ ಹಾಡಿನ ಯಾರು ಹಾಡ್ಯಾರಂದ್ರ ನಾ ಹಿರಗಪ್ಪಣ್ಣಗ ನಾ ಹೇಳ್ದಂಗೆ ಕೇಳ್ತೀನಿ. ಟೈಮ್ ಹಾಡಿನ ಇಲ್ಲೇ ಅದು ಮಾತ್ರ ಗೊತ್ತಿಲ್ಲ ಇವ್ರು ಏನ್ ಹಾಡ್ತಾರೋ ಪದ. ನಾಲ್ಕು ವರ್ಷ ಮಾಸ್ತರ್ ಫೋನ್ ಹಚ್ಚಿ ಕೊಡ್ತೀನಿ, ಅವ್ರಿಗೆ ಮೊನ್ನೆ ಬರ್ದಿನ್ರಿ ಫಸ್ಟ್ ಹಾಡನ್ನ, ತಾವ್ ಬಾಯ್ಲೇನೆ ಹೋಗಿಸ್ತೀನಿ. ನೀವು ಹಾಡ್ರಿ, ಇದೇ ಶಿವನ ಮಾಸ್ತರ್ ಪದ ಬರೀ ಖರ್ಚು ಆರು 10 ಹೊಡ್ರಿ ಹಾಡಿಲ್ಲ ಅಂದ್ರೆ ನಿನ್ನ ಕುಂಡಿ ಹುಡುಕ ಹೇಳಂಗ. ಹೌದು, ಬುಕ್ಕಿಂದೇ ಹಾಡಿ ಹೋಗ್ತಾ. ಹೌದು,
ನಾಳೆಗೆ ಚಂದ್ರಕಾರಕ್ಕಿರ್ಲಿ ನಾ ಹಾರ್ತಾ ಬಿಡ್ತಿಲ್ಲೇ ಒಬ್ಬನೇ ಹಾರ್ತ. ಹೌ ಹೌ ಯಾಕತ್ ಕೇಳಿದ್ರಿ ಇಲ್ಲಿ ದೈವದವ್ರು ನಿನ್ನ ಮನಸ್ಸಿಗೆ ಬಂದಾಗ ಹಾರ್ಕೋ ತಗೋಪ ಅನ್ನ ಹಿರಿಯ ಕಲಾವಂತರು ಕಲ್ತೀರಿ. ನಿಮ್ ಕೂಡ ಏನು ಕಚೇರಿ ಅವಶ್ಯಕತೆ ಇಲ್ಲ, ಸುಮ್ಮನೆ ಮಗಲಾಗ ನಾವು ಗಳನಡ ದೊಡ್ಡ ಎತ್ತಿನ ಕೂಡ ಒಂದು ಸಣ್ಣ ಹೊರಿ. ನಾನೇನು ಟಣಕ್ಬೇಕಾದ್ರೆ ಜನಪದ ಅವರು ಅದವರು ಏನ್ರಿ ಟಣಕ್ತಿದ್ದ? ಅದೆಲ್ಲ ಮಾಡಬೇಡ್ರಿ. ಅವ್ ಮಾಡಿದ್ರಂದ್ರೆ ನಿಮ್ಗೆ ಆದಷ್ಟು ತೊಳಗೆ ಬರ್ತೀರಿ, ಹೊರತಾಗಿ ಮ್ಯಾಲ ಹೋಗೋದು ಸಾಧ್ಯ ಆಗಲ್ಲ. ಇನ್ನೊಂದು ಇದ್ರದಿಂದ ಒಳ್ಳೆಯವರು ಆಗಕ್ ಆಗಲ್ಲ. ನಾ ಎಲ್ಲ ಕಡೆ ತಿರುಗಾಡಿ ನಿನ್ ನಾಲ್ಕು ಜಿಲ್ಲೆದಾಗ ಇದೇ ವರ್ಷ ತಿರುಗಾಡ ನನ್ನ ಆಡ್ಕಿನ ಸುಳ್ಳು ಹೇಳಲ್ಲ. ಮತ್ತೇನು ಪುಣ್ಯ ಅದ, ನಾವ್ ಹಾಡ್ಲಕತ್ತೀವಿ ನಿಮ್ಮ ಹಾಸ್ರ ಹಿರಿಯರ ಹಾಸ್ರ ನನಗದ. ಹಿಂಗ ದಯವಿಟ್ಟು ಯಾರಿಗೆ ಮಾತಾಡಬೇಡ್ರಿ. ಅವ ಶಿವಣ್ಣ ಮಾಸ್ತರ್ ಹಿಂಗ ಭಯ ತಿಳಿದ್ರೆ ಅವ್ನಿಗೆ ಹೇಳ್ರಿ, ನಾ ಕರ್ಕೊಂಬರ್ತಾ ಸದ್ಯ ಇಲ್ಲೇ. ಸುಮ್ಸನಕ್ಕೆ ಯಾರಿಗೆ ಅಪೋಸಿಟ್ ಕೊಟ್ಟು ಹಂಗತ್ ಹೆಂಗತ್ತು ಅವು ಮಿಲಾಪ ಹಾಕ ತಗೋತಾವೇನ? ಅದರಿಂದ ಎಷ್ಟೋ ಮಂದಿ ಕೇಸ್ ಆಗ್ಯಾವ, ಕಾನೂನು ಆಗ್ಯಾವ, ಹೊಡೆದೇಡ್ಯಾರ. ಎಲ್ಲ ನೀವು ಇದ್ರ ಭಾಗಿಯಾದವ್ರು ಇದ್ದೀರಿ. ಅದು ಪೀಳಿಗೆಗೆ ಹ್ಯಾಂಗತ್ ಕೇಳಿದ್ರ ಆ ದಾರಿ ಒಳ್ಳೆ ದಾರಿ ತೋರಿಸ್ಬೇಕು. ವಿಷಯ ಹ್ಯಾಂಗ ಮಾತಾಡ್ಬೇಕಂತ ಸತ್ಯ ಸಿದ್ಧರದ್ದು ಮಾತಾಡ್ಬೇಕು. ಅವಾಗ ಗುರುಲಿಂಗ ಮಾಸ್ತರ್ ಪದ ಹಾಡ್ತೀನಿ, ಮತ್ತೆ ನನಗ ಶಿವಣ ಮಾಸ್ತರ್ ಗುರು ಇದ್ದಂಗೆ. ಮತ್ತೆ ಎಲ್ಲಾ ಮಹಾರಾಜರು ದುಡ್ಕೊಂಡ್ರು, ಸಿದ್ಧಾರ್ಥ ಮಹಾರಾಜರು ಒಬ್ಬನೇ ಗುರು ಅಂತ ಹೇಳಿ ದುಡ್ಕೊಂಡ್ರು. ಮತ್ತೆ ನಿನಗ ಸಂಕನಾಳ ಗುರುಲಿಂಗ ಮಾಸ್ತರ್ ಒಬ್ಬನೇ ಗುರು ಆಗ್ತಿತ್ತು, ಮತ್ತೆ ಇವ ಶಿವಣ ಮಾಸ್ತರ್ ಬಂದ ಗುರು ಆಗ ನನ್ನ ಮನದಾಗ ಅಂತ ಹಾಡಿದ್ ಬಿಟ್ಟಿದ್ದು ಗೊತ್ತಿಲ್ಲ. ಎರಡೂ ಮಾತಾಡಿದ್ರೆ ಹೆಂಗ ಒಂದು ಹತ್ಕೋಬೇಕು ಅದಕ್ಕ ಹಿಂಗ ಹಿಂಗೇನು ಮಾತಾಡಿ ಸಣ್ಣ ಕಲಾವಂತರಿ ವಾಜ್ಯ ಆಗ್ಬಿಡ್ರಿ ಅಂತ ಹೇಳಿ ಯಥಾ ಪ್ರಕಾರ ಇಲ್ಲ ನಾ ನಿನ್ ಸೇರ್ತೀನಿ ನೋಡ್ತೀನಿ ಅಂತಂದ್ರೂ ಹೇಳ್ರಿ. ಮುಂದಿನ ಸಂಧಿಗೆ ಹಿಂದು ಒಬ್ಬನೇ ಹಾಡ್ಬೇಕು, ಮುಂದಿನ ಒಬ್ಬನೇ ಹಾಡ್ಬೇಕು. ಮತ್ತೆ ಬುಕ್ಕ ಇರ್ಬಾರ್ದು, ಹೊಸ ಚಾಲೆ ಹಾಡ್ತೀನಿ ನಾಳೆಗೆ ಹೊತ್ತು ಮುಳುಗತ್ತಾನೆ ಹಾಡ್ತೀನಿ ಬುಕ್ ಇಲ್ಲಿ. ಮತ್ತೆ ಬಿಟ್ಟ ಅಂದ್ರೆ ನಿಮ್ ಕುಂಡಿ ಬಿಡಕಾದಾಗ ನಿಮ್ಗೆ ಸೋತನ ಅಂದ್ರೆ ನಿಮ್ಗೆ ನಾ ಸೋತೀನಿ ಅನ್ನತ್ತ ಒಪ್ಪಿನ ಏನ್ ತಪ್ಪಿಲ್ಲ. ಹಾವ್ ಹಾವ್ ಯಾಕ್ರಿ ಇಲ್ಲಿ ಯಾರೋ ಕೆದರನವ್ರಿಲ್ಲ ನಾ ಸುಮ್ಮ ಹೋಗಿ ಹೊಂಟಿದ್ದೇವು. ನಾವು ಮತ್ತೆ ಬಿಡಲ್ಲ, ನಾವ್ ಎಂತಿಂತವ್ರಿಗೂ ಬಿಟ್ಟಿಲ್ಲ, ದೂರ್ನ 70 ವರ್ಷದವ್ರಿಗೂ ಬಿಟ್ಟಿಲ್ಲ. ಏನ್ 10-10 ಮಂದಿ ಒಬ್ಬರು ಇರೋದು ನೆಲಕ್ಕೆ ಹಾಕ್ತೀಯಾ? ಇದು ಅನುಭವಕ್ಕೆ ಕುಸ್ತಿ ಆಗಬೇಕಾಗ್ಯದ. ಹೌದು ನಿನಗೆ ಶಬಾಷ್ ಅಂದಲ್ಲ, ನಾ ನಿನಗೆ ಏನ್ರಿ ಅಂದ್ರೆ ನನಗೆ ಶಬಾಷ್ ತರ, ನಾವು ಸಣ್ಣವ. ಹಾ ಹಾ ಎಲ್ಲ ಮಾತಾಡ್ಬಾರ್ದು ಮಾಸ್ತಾರ. ಎಲ್ಲಿ ಎಲ್ಲಿ ಹಾ ಹಿಂದಿ ಜತಕ್ ಮಾಸ್ತರ್ ಅವರ ಸಾಲ ಇದೆ, ಸತ್ತು ಸ್ವರಕ್ ಹೋದ್ರೆ ಒಳ್ಳೆ ಹೆಸರು ಪಡೆದು ನಿಮಗೆ ಯಾವಾಗ ಕೇಳಿಲ್ಲವ ಹಿಂಡಿ ಮಾಮ. ಒಂದ ಮಾತು ನೆನಪಿಗೆ ಬರ್ತದ ಭದ್ರು. ಏನ್ರಿಪ್ಪ ಮಾತ ಹಿಂಗೆ ಒಂದಿಬ್ರು ಬಸನೆ ಹೊಂಟದ್ರ ಮುತ್ತೈಗಳು ಎರಡು ಒಂದು ಸೀಟಿಗೆ ಕೂತಿದ್ರ ಒಬ್ಬನದ ರಬ್ಬಗೆ ಇವತ್ ಪಟ್ಟ ಬರ್ಕೊಂಡೆ ಮತ್ತೆ ಎತ್ತಿನ ಕೊಡು ವರ್ಣ ಸಸ್ತಾರ ನೋಡ್ರಿ ಬಿಳಿ ಪಟ್ಟಿ. ಹೌದ ಹಂಗ ಅವಳ ಕೂತ್ನತ್ತ ಹತ್ಕೊಂಡು ಅವನ ಮಗನ್ ಕೇಳಪ್ಪ ಬ್ರಾಹ್ಮಣರ ಕೂತ್ಲಿಟ್ಟು ಜುಟ್ಲ ಕಟ್ಕೊಂಡು. ಹೌದು ಅವ್ರ ಗುರು ಕೂತ ಅವನಿಗೆ ಅವ ನೋಡ್ಕೊತ ಅವನಿಗೆ ಅವ ನೋಡ್ಕೊತ ಹಿಂಗೆ ಒಂದು 10-15 ಕಿಲೋಮೀಟರ್ ಬತ್ತ ಗಾಡಿ. ಇವತ್ ಬರ್ಕೊಂಡ ಅವ್ನಿಗೆ ಕೇಳದನತ್ತ ಯಾರು ಜುಟ್ಲ ಜುಟ್ಲ ಕೇಳದ್ರತ್ತ ನಿಮ್ದು ಯಾವ ಊರಿ ಕಕ್ಕ ಅಂದನತ್ತ ನಮ್ದು ಜುಟ್ಲಾ ಪೂರದರಿ ಅಂದತ್ತ. ಅವನಿಗೆ ಇವತ್ ಬರ್ಕೊಂಡು ಇವನಿಗೆ ಬ್ಯಾನ್ ಐತ ಅವನಿಗೆ ಯಾರು ಜುಟ್ಲ ಕಟ್ಟಿಗೆ ಮಗ ಇವ ನನಗೆ ಅಂದ ಅಂತಲ್ಲ ಮಗ ಬ್ಯಾನ್ ಬಾಳ ಕೊಡ್ರಿ. ಇದು ಅವಾಗ ಮುಂದೆ ಮತ್ತೊಂದು 2 ಕಿಲೋಮೀಟರ್ ಹೋಗೋಣ ನಿಮ್ದು ಯಾವ್ರಿ ಇವತ್ ಬರ್ಕೊಂಡು ಕೇಳತ್ತ ನಮ್ದು ಇವತ್ ಪೂರಿ. ಹೌದಾ ಹಂಗೆ ಕದ್ದಿಯಾಗ್ರ ರಾಮಾಯಣ ಹೋಗ್ಯದ. ಹೀಗ ಆಗ್ತಾವ ಮಾತಂದ್ರ ಮಾತಿನಿಂದ ಮಹಾಭಾರತ ಆಗ್ಯದ, ಮಾತಿನಿಂದ ಮಹಾರತ್ನವಾಗ್ಯದ. ಇರ್ಲಿ ಮಣಿಗಳು ನೋಡಿ ನಂದಿದಾಗಿತ್ತು ಹೌಸೆ ಶಿವನ ಗದ್ದಿಗೆ ಮಾಲೆ